ಕರ್ನಾಟಕ ಏಕೀಕರಣ ಆಗಿರಲಿಲ್ಲ, ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಿರಲಿಲ್ಲ. ಅಲ್ಲಿವರೆಗೆ ಚಿತ್ರದುರ್ಗದವರಿಗೆ ಮಾತ್ರ ಮೈಸೂರು, ಮಂಡ್ಯ, ಹಾಸನ, ಬೆಂಗಳೂರು, ಬೆಂಗಳೂರು ಜಿಲ್ಲೆ, ಚಿಕ್ಕಬಳ್ಳಾಪುರ, ಕೋಲಾರ, ಮೊದಲು ಚಿಕ್ಕಬಳ್ಳಾಪುರ ಇರಲಿಲ್ಲ, ಕೋಲಾರ ಜಿಲ್ಲೆ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ ಮತ್ತೆ ಚಿಕ್ಕಮಗಳೂರು, ಇಷ್ಟು ಜಿಲ್ಲೆಗಳು ಮಾತ್ರ ಮೈಸೂರು ಪ್ರಾಂತ್ಯದಲ್ಲಿ ಇದ್ದವು. ನಿಮ್ಮ ಉಡುಪಿ, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ ಇದೆಯಲ್ಲ, ಅದು ಮದ್ರಾಸ್ನಲ್ಲಿತ್ತು, ಬಳ್ಳಾರಿ ಮದ್ರಾಸ್ನಲ್ಲಿತ್ತು, ಕೊಡಗು ಬೇರೆ ಪ್ರತ್ಯೇಕವಾದಂತ ಅದು ಒಂದು ರಾಷ್ಟ್ರನೇ ಆಗಿತ್ತು, ಪ್ರತ್ಯೇಕವಾದಂತ ರಾಷ್ಟ್ರ ಆಗಿತ್ತು ಕೊಡಗು. ರಾಜ್ಯ ಇಲ್ಲ, ರಾಜ್ಯ ಸಾರಿ, ಅದೇ ಒಂದು ರಾಜ್ಯ ಆಗಿತ್ತು, ಬೇರೆ ರಾಜ್ಯ, ಮೈಸೂರು ಪ್ರಾಂತ್ಯಕ್ಕೆ ಸೇರಿರಲಿಲ್ಲ ಅದು. ಆಮೇಲೆ ಏಕೀಕರಣ ಆದಮೇಲೆ ಮೈಸೂರು ಪ್ರಾಂತ್ಯ ಜೊತೆಗೆ ಮುಂಬೈ ಕರ್ನಾಟಕ ಅಂತ ನಾವೇನ್ ಕರಿತೀವಿ, ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಗದಗ, ಧಾರವಾಡ, ಉತ್ತರ ಕನ್ನಡ ಜಿಲ್ಲೆ, ಹಾವೇರಿ, ಇವೆಲ್ಲ ನೀವೆಲ್ಲ ಮುಂಬೈ ಪ್ರಾಂತ್ಯದಲ್ಲಿ ಇದ್ರಿ. ಆಮೇಲೆ ಹೈದರಾಬಾದ್ ಕರ್ನಾಟಕ ಅಂತ ನಾವೇನ್ ಕರಿತೀವಲ್ಲ, ಈಗ ಬಳ್ಳಾರಿ ಇದರಲ್ಲಿತ್ತು, ಮದ್ರಾಸ್ನಲ್ಲಿತ್ತು ಬಳ್ಳಾರಿ. ಬೀದರ್, ಗುಲ್ಬರ್ಗಾ, ರಾಯಚೂರ್, ಕೊಪ್ಪಳ, ಯಾದಗಿರ್, ಈ ಜಿಲ್ಲೆಗಳೆಲ್ಲ ಆಂಧ್ರದಲ್ಲಿದ್ದವು. ಹೈದರಾಬಾದ್ ಆಮೇಲೆ ಹೈದರಾಬಾದ್ನಲ್ಲಿ ನಿಜಾಮ್ನ ಆಳ್ವಿಕೆಯಲ್ಲಿ ಇದ್ದಂತವು ಇವೆಲ್ಲ. ಆಯ್ತಪ್ಪ, ನಿಜಾಮ್ನವರ ನಿಜಾಮ್ ಆಡಳಿತದಲ್ಲಿ ಇದ್ದಂತವು ಇವು. ಅದಕ್ಕೆ ಹೈದರಾಬಾದ್ ಕರ್ನಾಟಕ ಅಂತ ಕರೀತಾ ಇದ್ದು, ಆಮೇಲೆ ಅದನ್ನು ಮುಂಬೈ, ಬಾಂಬೆ ಕರ್ನಾಟಕ ಅಂತ ಕರೀತಿದ್ದೋ, ಇವನ್ನ ಎರಡು ಸೇರಿಸ್ಕೊಂಡು ಉತ್ತರ ಕರ್ನಾಟಕ ಅಂತ ಕರೀತೀವಿ. ಮಂಗಳೂರು ಉಡುಪಿನೂ ಕೂಡ ಸೇರಿತ್ತು, ಆಗ ನಮ್ಮ ರಾಜ್ಯದಲ್ಲಿ ಇರಲಿಲ್ಲ. ಈಗ ದಕ್ಷಿಣ ಕನ್ನಡ ಜಿಲ್ಲೆ ಇದೆ ಮದ್ರಾಸ್, ಇದ್ದಂಥದ್ದು ಅದು ತಮಿಳುನಾಡಿನಲ್ಲಿತ್ತು. ಇವೆಲ್ಲ ಏಕೀಕರಣ ಆದಮೇಲೆ ಇವೆಲ್ಲ ಒಂದು ರಾಜ್ಯ ಆಯಿತು. 1973 ಎಲ್ಲ ಮೈಸೂರು ರಾಜ್ಯ ಅಂತಲೇ ಇತ್ತು ಏಕೀಕರಣ ಆದಮೇಲೂ ಕೂಡ. 1973 ದೇವರಾಜ ಅರಸರವರು ಇರುವಾಗ, 1973 ದೇವರಾಜ ಅರಸರು ಮುಖ್ಯಮಂತ್ರಿಯಾಗಿರುವಾಗ ಕರ್ನಾಟಕ ಅಂತ ನಾಮಕರಣ ಆಯಿತು. ಈಗ ಕರ್ನಾಟಕ ಅಂತ ನಾಮಕರಣ ಆಗಿ ನಮ್ಮ ರಾಜ್ಯಕ್ಕೆ 50 ತುಂಬೋಗ್ಬಿಟ್ಟಿದ್ದಾವೆ, 50 ತುಂಬೋಗಿದ್ದಾವೆ. 50ನೇ ಸುವರ್ಣ ಕರ್ನಾಟಕನ ಕಳೆದ ವರ್ಷನೇ ಮಾಡಬೇಕಾಗಿತ್ತು, 50ನೇ ಅದು. ಈಗ ಆಲೆ 50 ತುಂಬೋಗ್ಬಿಟ್ಟಿದೆ. ಅವರು ಬಹುಶಃ ಚುನಾವಣೆನಲ್ಲಿ ಬಹಳ ಬ್ಯುಸಿಯಾಗಿದ್ರು ಅನ್ನೋ ಕಾಣಿಸುತ್ತೆ, ಮಾಡಕ್ ಹೋಗಿಲ್ಲ, ಸುವರ್ಣ ಕರ್ನಾಟಕ ಮಾಡಕ್ ಹೋಗಿಲ್ಲ, ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ರು, ಅದಕ್ಕೆ ಮಾಡಕ್ ಆಗ್ಲಿಲ್ಲ ಅವ್ರಿಗೆ ಅಂತ ಅನ್ಸುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು.